ನಮಸ್ತೆ ಎಲ್ರಿಗೂ. ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಈ ಡಿಶಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಮಾಡ್ತಿರೋದು ಅವರೆಕಾಳು ಉಪ್ಪಿಟ್ಟು. ಇದು ಹೇಗೆ ಮಾಡೋದು ಅಂತ ಸಿಂಪಲಾಗಿ ನೋಡ್ಕೊಬರೋಣ. ಮೊದಲು ಒಂದು ಪ್ಯಾನಿಗೆ ಹೆಂಗೆ ತುಪ್ಪ ಹಾಕ್ಬೇಕು, 2 ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕಿದ್ದೀನಿ. ಈ ತುಪ್ಪ ಚೆನ್ನಾಗಿ ಕರಗಬೇಕು. ಕರಗಿದಂದ ತಕ್ಷಣ 1.5 ಪಾವಷ್ಟು ನಾನು ಇಲ್ಲಿ ರವೆ ತಗೊಂಡಿದ್ದೀನಿ. ಈ ರವೆನ ಚೆನ್ನಾಗಿ ಹುರ್ಕೋಬೇಕು. ಇದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ರವೆ ಎಷ್ಟು ಚೆನ್ನಾಗಿ ಹುರಿತೀವಿ ಅದ್ರ ಮೇಲೇ ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ರವೆನ ಕ್ಲೀನಾಗಿ ಹುರ್ಕೋಬೇಕು. ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಎಲ್ಲರನ್ನೂ ಮಾಮೂಲಿ ಉಪ್ಪಿಟ್ಟು ಮಾಡಿ ತುಂಬ ಜನಕ್ಕೆ ಉಪ್ಪಿಟ್ಟು ಇಷ್ಟ ಇರೋಲ್ಲ. ಆದರೆ ಈ ರೀತಿ ಅವರೆಕಾಳು ಸಬ್ಬಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಎಷ್ಟು ಇಷ್ಟಪಡ್ತಿನೋದ್ರು ಸಹ ತುಂಬ ಇಷ್ಟಪಡ್ತಿ ಅಂತಂದರೆ ಈ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರ್ತದೆ. ಪ್ಲೈನ್ ಉಪ್ಪಿಟ್ಟು ಮಾಡೋದ್ರಿಂದ ತುಂಬ ಜನ ಬೇಸರ ಮಾಡ್ಕೋತಾರೆ. ಉಪ್ಪಿಟ್ಟು ಅಂದ್ರೇ ಎಷ್ಟೋ ಜನ ಬೇಸರ ಮಾಡ್ಕೋತಾರೆ. ಆದರೆ ಈ ರೀತಿ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಅದಕ್ಕೆ ಒಂದ್ಸಲ ಅವರೆಕಾಳು ಉಪ್ಪಿಟ್ಟನ್ನ ಈ ರೀತಿ ಟ್ರೈ ಮಾಡಿ ನೋಡಿ. ಈ ಚೆನ್ನಾಗೇ ಹುರ್ಕೋಬೇಕು. ಇವಾಗ ಕಂದು ಬಣ್ಣವರೆಗೂ ಚೆನ್ನಾಗಿ ಹುರಿದಾಗಿದೆ ರವೆನ. ಮತ್ತೆ ಒಂದು ಪ್ಯಾನಿಗೆ 1 ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಾನು ಒಂದು ಗ್ಲಾಸಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕಿದ್ದೀನಿ. ಈ ಸಾಸಿವೆ ಕರ್ಬೇವಿನ ಸೊಪ್ಪು ಸಿಡಿಸಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕು. ಮತ್ತು ನಾನು ಇಲ್ಲೊಂದು 6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರಕ್ಕೆ ಹದ ಇರುತ್ತೆ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಣ. ನಾನು ಸ್ವಲ್ಪ ಖಾರ ತಿನ್ನೋದ್ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ಅದಕ್ಕೆ ನಾನು 2 ಸಣ್ಣ ಗಾತ್ರದ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಉದ್ದಕ್ಕೆ ಸೀಳಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡಾಗಿ ಹಾಕಿ. ಇಲ್ಲಿ ನಾನು 3 ಜನಕ್ಕೆ ಮಾಡ್ತಿರೋದ್ರಿಂದ 2 ಈರುಳ್ಳಿನ ಹಾಕಿರೋದು. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ನೀವು ಈರುಳ್ಳಿನ ಆ್ಯಡ್ ಮಾಡಿ. ಮತ್ತು ನಾನು 2 ಟೊಮೊಟೊ ಹಾಕಿದ್ದೀನಿ. ಹುಳಿಗೆ ಟೊಮೊಟೊನೇ ಹಾಕಬೇಕು. ಬೇಕಂದರೆ ನೀವು ಒಂದು ಓಲಷ್ಟು ನಿಂಬೆಹಣ್ಣು ಹಿಂಡ್ಕೋಬೋದು. ನಾನು ನಿಂಬೆಹಣ್ಣು ಆಮೇಲೆ ಒಂದು ಓಲ್ ಹಿಂಡ್ತೀನಿ, ಆದ್ರೂ ಟೊಮೊಟೊ ಹಾಕಿದ್ದೀನಿ. ಅವರೆಕಾಳು ಉಪ್ಪಿಟ್ಟಿಗೆ ಟೊಮೊಟೊ ಹಾಕೋದ್ರಿಂದ ಒಂಥರ ಟೇಸ್ಟ್ ಬೇರೆ ಥರನೇ ಚೆನ್ನಾಗಿರುತ್ತೆ. ಒಂಥರ ಬಾತ್ ಥರ ಟೇಸ್ಟ್ ಬರುತ್ತೆ. ಅದರಿಂದ ಇನ್ನೇ ಇದನ್ನು ಇಷ್ಟಪಡ್ತಿರೋದವರು ಸಹ ತಿಂತಾರೆ. ನಾನಿಲ್ಲಿ 1 ಕಪ್ಪಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ. ಇದು ಎಳೆ ಅವರೆಕಾಳು ಮತ್ತು ಫ್ರೆಶ್ ಆಗಿದೆ. ಈ ಥರ ಫ್ರೆಶ್ ಅವರೆಕಾಳಲ್ಲಿ ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಈ ರೀತಿ ಅವರೆಕಾಳನ್ನೂ ಸಹ ಚೆನ್ನಾಗಿ ತರಕಾರಿ ಅವರೆಕಾಳು ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೊಂಬರಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಅವರೆಕಾಳು ಎಣ್ಣೆಯಲ್ಲಿ ಎಷ್ಟು ಬೇಗ ಮುಗಿಯುತ್ತೆ ಅಷ್ಟು ಚೆನ್ನಾಗಿ ಬೇಗನೂ ಸಹ ಬೇಯುತ್ತೆ. ನಾನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಿರೋದ್ರಿಂದ ಜಾಸ್ತಿ ನೀರಲ್ಲಿ ಕುದಿಸೋ ಅವಶ್ಯಕತೆ ಬರೋಲ್ಲ. ಅದಕ್ಕೆ ನಾನು ಎಣ್ಣೆಯಲ್ಲಿ ತರಕಾರಿ ಜೊತೆನೇ ಈ ಅವರೆಕಾಳನ್ನೂ ಸಹ ಫ್ರೈ ಮಾಡ್ತಿದ್ದೀನಿ. ಇದು ಫ್ರೈ ಆದ ನಂತರ ಇದಕ್ಕೆ ನಾನು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು. ಈ ಸಬ್ಬಸಿಗೆ ಅವರೆಕಾಳು ಉಪ್ಪಿಟ್ಟಿಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಸಬ್ಬಸಿಗೆ ಸೊಪ್ಪು. ನೀವು ಒಂದ್ಸಲ ಸಬ್ಬಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿ. ಇಷ್ಟಪಡ್ತಿನೋದರು ಸಹ ಇಷ್ಟಪಡ್ತಿರ್ತಾರೆ. ಒಂಥರ ಬಾತ್ ಮಾಡ್ತೀವಲ್ವಾ, ಆ ಥರ ಟೇಸ್ಟ್ ಕೊಡುತ್ತೆ ಈ ಸಬ್ಬಸಿಗೆ ಸೊಪ್ಪು ಇದೆಲ್ಲ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ. ನೀವು ಬೇಕಾದ ತರಕಾರಿ ಇದ್ದರೆ ತರಕಾರಿನೂ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇದೆಲ್ಲ ಸಹ ಆ್ಯಡ್ ಮಾಡ್ಕೋಬೋದು. ನಾನೀಗ ಅದನ್ನು ಒಂದ್ಸಲ ಮಾಡಿ ತೋರಿಸ್ತೀನಿ. ಆದರೆ ಈ ರೀತಿ ಪ್ಲೈನಾಗಿ ಸಬ್ಬಸಿಗೆ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಅವರೆಕಾಳು ಇದೇ ಹಾಕಿ ಮಾಡೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಇಷ್ಟಪಡೋದನ್ನೋದರು ಸಹ ಇಷ್ಟಪಡ್ತಾರೆ. ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಉಡುಡಿಯಾಗಿ ಮಾಡಿದಷ್ಟು ಇದು ಟೇಸ್ಟಿ ಆಗಿರೋಲ್ಲ. ಸ್ವಲ್ಪ ತೆಳ್ಳಗಿದ್ದಷ್ಟು ಏನೋ ಒಂಥರ ಬಾತ್ ಟೇಸ್ಟ್ ಬರುತ್ತೆ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು 1.5 ಪಾವಷ್ಟು ರವೆನ ಹುರ್ಕೊಂಡಿರೋದಲ್ವ, ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಬಿಟ್ಟು ನೀರು ಜೊತೆ ಇದನ್ನು ಕುದಿಸ್ಕೋತೀನಿ. ಚೆನ್ನಾಗಿ ಇದು ಕುದಿ ಬರಬೇಕು. ಕುದಿ ಬರೋವರೆಗೂ ಕುದಿಸಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ 1/2 ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ. ಉಪ್ಪು ಹಾಕಾದ್ಮೇಲೆ ಇದನ್ನು ಹಾಗೆ ತಿರುಗಬೇಕು. ಮತ್ತು ನಾವು ಆವಾಗಲೇ ರವೆನ ಉರಿದಿಟ್ಕೊಂಡಿದ್ದೀವಿ ಅಲ್ವಾ, ಆ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಈ ರೀತಿ ಸ್ವಲ್ಪನೇ ಹಾಕ್ತಾ ತಿರುಗ್ತಾ ಬರಬೇಕು. ಚೆನ್ನಾಗಿ ತಿರುಗಬೇಕು ಅಂದರೆ ಅದು ಗಂಟಾಗ್ಬಿಡುತ್ತೆ ಮಧ್ಯದಲ್ಲಿ. ಅದಕ್ಕೆ ಸ್ವಲ್ಪನೇ ರವೆ ಹಾಕ್ಕೊಂಡು ಈ ರೀತಿ ನೀಟಾಗಿ ತಿರುಗ್ಕೊಂಬರ್ಬೇಕು. ಈ ರೀತಿ ನೀವು ಗಂಟು ಮಾಡೋದು. ಆಮೇಲೆ ನೀವು ನೀರನ್ನ ಕಮ್ಮಿ ಮಾಡಿಬಿಟ್ರೆ ಅದು ಗಟ್ಟಿ ಬಂದುಬಿಡುತ್ತೆ. ಆರ್ತಾ ಆರ್ತಾ ಇದನ್ನ ಫುಲ್ಲು ಉಡುಡಿಯಾಗುತ್ತೆ. ಇದು ಉಪ್ಪಿಟ್ಟು ಸ್ವಲ್ಪ ತೆಳ್ಳಗಿರಬೇಕು. ತೆಳ್ಳಗಿದ್ದಷ್ಟು ಅದು ಟೇಸ್ಟಿಯಾಗಿರುತ್ತೆ. ಒಂಥರ ಬಾತ್ ತಿಂತೀವಲ್ವ, ಆ ಥರ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ದೀನಿ. ನೀವೂ ಸಹ ನೀರು ಜಾಸ್ತಿ ಹಾಕಿ ಮಾಡಿ ತಿಂದೇನಾದವರು ಸಹ ಉಪ್ಪಿಟ್ಟು ತಿಂತಾರೆ ನೋಡಿ. ಇವಾಗ ನೋಡ್ತಾ ಇದ್ರಲ್ವ ಎಷ್ಟು ತೆಳ್ಳಗೆ ಮತ್ತು ಟೇಸ್ಟಿಯಾಗಿ, ಕಲರು ಸಹ ನೋಡಿ ಎಷ್ಟು ಚೆನ್ನಾಗಿದೆ. ನೀವಂತೂ ಇದನ್ನ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ, ಬಾತ್ ಥರನೇ ಟೇಸ್ಟಾಗೇ ಇರುತ್ತೆ. ಇದು ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ.